ಇದೀಗ ತಾನೇ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ಕನ್ನಡ ಚಿತ್ರರಂಗದ ಸ್ಟಾರ್ ನಟಿ ಕಾರ್ ಅಪಘಾತದಲ್ಲಿ ಸಿಲುಕಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಆ ನಟಿ ಯಾರು, ಅವರಿಗೆ ಏನಾಗಿದೆ ಎಲ್ಲವನ್ನೂ ನೋಡುವ ಮುನ್ನ ಆದಷ್ಟು ಬೇಗ ಈ ನಟಿ ಗುಣಮುಖರಾಗಲಿ ಎಂದು ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. 2020ನೇ ಇಸವಿಯಲ್ಲಿ ಹಲವರನ್ನು ನಾವು ಕಳೆದುಕೊಂಡಿದ್ದೇವೆ. ಅದರ ನಂತರ ಈ ಕೊರೋನಾ ಮಹಾಮಾರಿಯು ಒಕ್ಕರಿಸಿತು. ಇದರ ಬೆನ್ನಲ್ಲೇ ಕನ್ನಡದ ಖ್ಯಾತ ನಿರ್ದೇಶಕರ ಮಗಳು ಮತ್ತು ನಟಿ ಕಾರ್ ಅಪಘಾತದಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ರಾಜೇಂದ್ರ ಸಿಂಗ್ ಬಾಬು ಪುತ್ರಿ ರಿಷಿಕಾ ಸಿಂಗ್ ಅವರು ಕಾರ್ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದರು. ಅತಿ ವೇಗದಿಂದ ಮರಕ್ಕೆ ಕಾರ್ ಡಿಕ್ಕಿ ಹೊಡೆದಿದ್ದರಿಂದ ನಟಿ ರಿಷಿಕಾ ಸಿಂಗ್ ಗೆಳತಿ ಅರ್ಪಿತಾ ಹಾಗೂ ಕಾರ್ ಚಾಲಕ ಗಾಯಗೊಂಡಿದ್ದರು. ಆದರೆ ರಿಷಿಕಾ ಸಿಂಗ್ ಅವರ ಆರೋಗ್ಯ ತುಂಬಾ ಚಿಂತಾಜನಕವಾಗಿದೆ ಮತ್ತು ರಿಷಿಕಾ ಅವರಿಗೆ ವೈಟ್ ಫೀಲ್ಡ್ನ ಬಳಿ ಸಕ್ರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗುತ್ತಿದೆ. ಆಕ್ಸಿಡೆಂಟ್ ನಡೆದು 2.5 ತಿಂಗಳಾಗಿದೆ. ಆದರೂ ಕೂಡ ರಿಷಿಕಾ ನಿರೀಕ್ಷಿತ ಮಟ್ಟದಲ್ಲಿ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಮತ್ತು ರಿಷಿಕಾಗಿರುವ 2 ಸಿನಿಮಾಗಳು ಮತ್ತು ವೆಬ್ ಸೀರೀಸ್ ಆಫರ್ಗಳು ಕೈಬಿಟ್ಟು ಹೋಗಿವೆ. ಆದರೆ ಅಪಘಾತದಿಂದ ರಿಷಿಕಾ ಶೂಟಿಂಗ್ಗೆ ಬರೋದು ಕಷ್ಟ ಎಂದು ಹೇಳಲಾಗುತ್ತಿದೆ. ಅನೇಕ ಸಿನಿಮಾಗಳಲ್ಲಿ ನಟಿಸಿ ಖ್ಯಾತರಾಗಿದ್ದ ರಿಷಿಕಾ ಸಿಂಗ್ ರವರ ಈ ಪರಿಸ್ಥಿತಿ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತದೆ. ಅವರು ಬೇಗ ಗುಣಮುಖರಾಗಲಿ ಎಂದು ಹೇಳುತ್ತಾ ನೀವು ಕೂಡ ಗೆಟ್ ವೆಲ್ ಸೂನ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.